ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರ ವಾಗ್ವಾದ. ಕನ್ನಡ ಪರ ಸಂಘಟನೆಯ ಮುಖಂಡರು ಮತ್ತು ಪೊಲೀಸರ ನಡುವೆ ನಡೆದಿರುವಂತಹ ವಾಗ್ವಾದ ಇದು. ಈ ವಾಗ್ವಾದಕ್ಕೆ ಕಾರಣ ಆದ್ರೂ ಏನು ಅಂತ ನೋಡ್ತಾ ಹೋಗೋಣ. ಪ್ರತಿಭಟನೆಗೆ ಎಲ್ಲಿ ಅವಕಾಶ ಕೊಟ್ಟಿದ್ದಾರೋ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ, ಪೊಲೀಸರು ಪ್ರತಿಭಟನಾಕಾರರಿಗೆ ಹೇಳುವಂತಹ ಮಾತು. ಕನ್ನಡ ಪರ ಸಂಘಟನೆಯವರಿಗೆ, ಸಂಘಟನೆಯ ಮುಖಂಡರಿಗೆ ಪೊಲೀಸರ ತಾಕೀತು. ಪೊಲೀಸರು ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ ಅಂತ ಕನ್ನಡ ಪರ ಸಂಘಟನೆಯ ಮುಖಂಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರ ಮತ್ತು ಪೊಲೀಸರ ನಡುವೆ ನಡೆದಿರುವಂತಹ ವಾಗ್ವಾದದ ಮಾಹಿತಿ ಇದು. ಈಗಾಗಲೇ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಇನ್ನೂ ಕೆಲವು ಹಲವು ಸಂಘಟನೆಗಳು ಈ ಬಂದ್ಗೆ ಮೈಸೂರು ಬ್ಯಾಂಕ್ ಸರ್ಕಲ್ನ ಭಾಗದಲ್ಲಿ ನಡೀತಾ ಇರುವಂತಹ ವಾಗ್ವಾದದ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಕಾರಣ ಇಷ್ಟೇ, ಕನ್ನಡ ಪರ ಸಂಘಟನೆಯ ಮುಖಂಡರು ಮತ್ತು ಪೊಲೀಸರ ನಡುವೆ ನಡೆದಿರುವಂತಹ ವಾಗ್ವಾದದ ಮಾಹಿತಿಯನ್ನು ನಾವು ನೋಡೋದಾದರೆ, ಪ್ರತಿಭಟನೆಗೆ ಎಲ್ಲಿ ಅವಕಾಶ ಕೊಟ್ಟಿದ್ದಾರೋ ಅಲ್ಲಿ ಹೋಗಿ ನಿಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿ, ಪೊಲೀಸರು ತಾಕೀತು ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಹೋರಾಟವನ್ನು ಹತ್ತಿಕ್ತಾ ಇದ್ದಾರೆ ಅಂತ ಹೇಳಿ ಆ ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ರಿಗೂ ಕೂಡ ಗೊತ್ತೇ ಇದೆ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕು. 1983 ಒಂದು ವರದಿ ಸಿದ್ಧವಾಗುತ್ತೆ, ಸರೋಜಿನಿ ಮಹಿಷಿ ವರದಿ. ಇದನ್ನು ಜಾರಿಗೆ ಆಗ್ರಹಿಸಿ ಹಲವಾರು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡಿದ್ದಾಗಿದೆ, ಹೋರಾಟವನ್ನು ಮಾಡಿದ್ದಾಗಿದೆ. ಆದರೆ ಯಾವುದೇ ರೀತಿಯ ಫಲಶ್ರುತಿ ಅನ್ನೋದು ಸಿಕ್ಕಲಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಹಲವು ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಈ ವರದಿ ಜಾರಿಯಾಗಬೇಕು, ಇದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸೊ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿದರೆ ಬಂದ್ ಬೇಡ, ಬಂದ್ನ ಬದಲಾಗಿ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಒಂದು ವಾಗ್ವಾದ ಕೂಡ ನಡೆದಿದೆ.